ಎಲ್ಲರಿಗೂ ಬೈಕ್ ಡಾಕ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನಿವತ್ತು ಪ್ಯಾಸನ್ ಪ್ರೋದು ಸ್ಪ್ರಾಕೆಟ್ ರಬ್ಬರ್ನ ಯಾವ ಥರ ಚೇಂಜ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಮೊದಲನೇದಾಗಿ ಸ್ಪ್ರಾಕೆಟ್ ರಬ್ಬರೆಲ್ಲ ಕಟ್ಟಾಗಿರುತ್ತೆ, ನೋಡಿದ್ರಲ್ಲ ಈ ಥರ ಸ್ಪ್ರಾಕೆಟ್ ರಬ್ಬರ್ನ ನಾಲ್ಕು ಬರುತ್ತೆ. ನಾಲ್ಕು ಸ್ಪ್ರಾಕೆಟ್ ರಬ್ಬರ್ನ ನಾಲ್ಕು ಮೂಲೆಗೂ ನೀವು ಹಾಕ್ಕೊಬೇಕು. ಮತ್ತು ಬ್ರೇಕ್ ಲೈನರ್ನ ನೋಡಿ, ಕೆಲವು ಬ್ರೇಕ್ ಲೈನರ್ ನೀವು ಬ್ಯಾಕ್ ಹಾಕ್ಬಿಟ್ಟಿರ್ತಾರೆ ನೋಡಿ, ಬ್ಯಾಕ್ ಲೈನರ್ ಆ ಥರ ಇರುತ್ತೆ, ಥಿಕ್ನೆಸ್ ಕಡಿಮೆ ಇರುತ್ತೆ, ಆದರೆ ಬ್ಯಾಕಿಗೆ ಹಾಕ್ಬಿಡ್ತಾರೆ. ಅದನ್ನು ಕೇರ್ಫುಲ್ಲಿಯಾಗಿ ನೋಡ್ಕೊಳ್ಳಿ, ಬೇಗ ಲೈನರ್ ಅದು ಹೋಗ್ಬಿಡುತ್ತೆ. ನೋಡಿ, ಇದು ಥಿಕ್ನೆಸ್ ಹೆಂಗಿದೆ, ಅದರ ಥಿಕ್ನೆಸ್ ಹೆಂಗಿದೆ ನೋಡ್ಕೊಳ್ಳಿ. ಯಾವತ್ತೂ ಫ್ರಂಟ್ ಲೈನರ್ನ ಬ್ಯಾಕ್ ಹಾಕುತ್ತೆ, ಏನು ತೊಂದರೆ ಇಲ್ಲ, ಹಾಕ್ಬೋದು, ಆದರೆ ಲೈಫ್ ಇರಲ್ಲ, ಆದರೆ ಲೈಫ್ ಬರೋದಿಲ್ಲ. ದಯವಿಟ್ಟು ಬ್ಯಾಕ್ ವೀಲ್ಗೆ ಹಾಕಿ ನೋಡಿ. ಇಷ್ಟೇ ಫ್ರೆಂಡ್ಸ್, ನೋಡಿ ರಬ್ಬರು ಮತ್ತು ಬ್ರೇಕ್ ಲೈನರ್ನ ಹಾಕೋದು ವೀಡಿಯೋ ನಾನು ಮಾಡ್ತಾ ಇರೋದು. ನೆಕ್ಸ್ಟು ಇದೇ ಥರ ವೀಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೋಡಿ, ಗ್ರೀಸ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಗ್ರೀಸ್ ಹಾಕ್ಕೊಳ್ಳಿ, ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬಿಡಿ. ಅದು ಹಾಕಿದ್ರೆ ಏನಾಗುತ್ತೆ, ಒಳಗಡೆ ಎಲ್ಲ ಧೂಳು ಹಿಡಿದು ಮತ್ತು ಅದು ಡಸ್ಟ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ಸ್ಪ್ರಾಕೆಟ್ ರಬ್ಬರು ಮತ್ತು ಬ್ರೇಕ್ ಕ್ಲೀನರ್ ಹಾಕಿದ್ರಲ್ಲ, ನೋಡಿದ್ರಲ್ಲ ಇಷ್ಟೇ ಫ್ರೆಂಡ್ಸ್. ಮತ್ತು ಆಕ್ಸೆಲ್ನ ನೀವು ತಳ್ಕೊಳ್ಳಿ. ಮತ್ತು ಬ್ರೇಕ್ ಕ್ಯಾಮ್ನ ನಾನು ಹಾಕ್ತಾಯಿದ್ದೀನಿ ನೋಡಿ. ಮತ್ತು ನೀಟಾಗಿ ಅದನ್ನು ಒರೆಸ್ಕೋಬೇಕು, ನೀವು ಡ್ರಮ್ ಒರೆಸ್ಕೊಳ್ಳಿ. ಎಂಬ್ರಿ ಪೇಪರಲ್ಲಿ ಏನು ಉಜ್ಜೋದು ಬೇಡ, ಹಳೆ ಗಾಡಿ ಆಯಿತು ಅಂದರೆ ಎಂಬ್ರಿ ಪೇಪರಲ್ಲಿ ಸ್ವಲ್ಪ ಉಜ್ಜಬೇಕು. ನೀವು ಹೊಸ ಗಾಡಿ ಏನಾರು ಆಯಿತು ಅಂದರೆ ಎಂಬ್ರಿ ಪೇಪರಲ್ಲಿ ಉಜ್ಜೋದು ಅವಶ್ಯಕತೆ ಇರೋಲ್ಲ. ನೋಡಿ, ಬ್ರೇಕ್ ಕ್ಯಾಮ್ನ ನಾನು ಹಾಕ್ತಾಯಿದ್ದೀನಿ, ನೋಡಿರಲ್ಲ ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.